ಫೈನಲ್ ಆಗಿ ಮೆಟ್ರೋನಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಮೇಲೆ ಕಟ್ ಆದ್ಮೇಲೆ ನೆಕ್ಸ್ಟ್ ಸೀನ್ ಬಂದ್ಬಿಟ್ಟು ನೋಡಿರ್ತೀರ. ಸೊ ಏರ್ಪೋರ್ಟ್ ಅಲ್ಲಿ ಇದೀವಿ. ಶುಕ್ರವಾರ ಒಂದು ಕತೆ ಆಗಿದೆ ಏನು ಅಂದ್ರೆ, ಪಾರ್ಕಿಂಗ್ ಫಸ್ಟ್ ಒಂದು ಪಾರ್ಕಿಂಗ್ ಇದೆಯಲ್ಲ ಅದು ಫುಲ್ಲು, ಅದರಿಂದ ಆಲ್ಟರ್ನೇಟ್ ಪಾರ್ಕಿಂಗ್ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಕಳಿಸಿದ್ರು. ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಿವರೆಗೂ ನಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು. ಸೊ ನನ್ನ ಡ್ರಾಪ್ ಮಾಡೋದಕ್ಕೆ ನನ್ನ ಗ್ಯಾಂಗ್ ಬಂದಿದೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಎಲ್ಲ ಓಡೋಗ್ತಾ ಇಲ್ಲಿ ಇಬ್ರು ಇದ್ದಾರೆ. ನನ್ನ ಮಡದಿ ಇವತ್ತೇ ನೋಡ್ತಾ ಇರೋದು ವೀಡಿಯೋದಲ್ಲಿ ಎಲ್ಲರೂ ಎಷ್ಟೊಂದು ಜನ ಅನಿಸುತ್ತೆ. ಇಲ್ಲ ಹಳೆ ಫಸ್ಟಿಂದ ಫಾಲೋ ಮಾಡ್ತಾ ಇದ್ರೆ ಒಂದು ವೀಡಿಯೋನು ಮಾಡಿದ್ದೀವಿ ಮುಂಚೆ. ಸೊ ಇನ್ನು ಹರ್ಷ ಮತ್ತು ಸತೀಶು, ಮಧು, ಸಂತೋಷ್ ಇವರೆಲ್ಲ ಒಂದು ಕಾರಲ್ಲಿ ಬರ್ತಾ ಇದ್ದಾರೆ. ಮೀನ್ವೈಲ್ ನಮಸ್ಕಾರ ನಮಸ್ಕಾರ. ಮಾಡ್ದ ಇದಕ್ಕೆ ಆವಾಗಲೇ ನಾವು ಬಂದು ವೇಟ್ ಮಾಡ್ತಾ ಇದ್ವಿ. ಇವರೆಲ್ಲ ಇವಾಗ ಬಂದ್ರು ಫುಲ್ಲು. ಇವರು ಏನೋ ದೊಡ್ಡ ಮೇಧಾವಿ ತರ ಎಲ್ಲ ಚೆಕ್ ಮಾಡ್ತಾರೆ, ಅದೇನು ಅರ್ಥ ಆಗ್ತಿಲ್ಲ. ಸುಮ್ಮನೆ ಚೆಕ್ ಮಾಡಿ ಬಿಲ್ಡ್ ಕೊಡ್ತಾರೆ, ಪಾಸ್ಪೋರ್ಟ್ ಹಿಂಗೆಲ್ಲ ಇರುತ್ತೆ ಅಂತ ನೋಡ್ತಾ ಇದ್ದಾರೆ. ಇವಾಗ ಬಂದ್ರು ಇವರು, ನಮ್ಮ ದಾರಿ ದೀಪ ದಾರಿ ತೋರಿಸ್ತೀವಿ ಅಂತ ಕರ್ಕೊಂಡ್ಬಂದ್ರು. ಊರೆಲ್ಲ ಸುತ್ತಿಸಿ ಒಂದೂವರೆ ಅವರ್ ಬರೋ ಜಾಗನ ಎರಡೂವರೆ ಅವರ್ ಮಾಡಿದ್ರು. ಅಲ್ಲಿ ಮೆಮೊರಿ ಕಾರ್ಡ್ ತರಬೇಕಾಯ್ತಲ್ಲಪ್ಪ, ನಿಮ್ಗೆ ಹೋಗಿರೋದಪ್ಪ, ನಿಮ್ ಕೆಲ್ಸಕ್ಕೆನೆ. ಇಲ್ಲಾಂದಿದ್ರೆ ಮುಂಚೆನೆ ಬಂದ್ಬಿಟ್ಟಿದ್ರು. ಅದು ನೋಡಿದ್ವಿ 30 ತಾರೀಕು ಹೋಗಿರೋದು, 7 ತಾರೀಕು ಬಂತು. ಸೊ ಇನ್ನ ಒಂದ್ ಟೀಮ್ ಬರ್ಬೇಕು, ಆ ಟೀಮ್ ವೇಟ್ ಬರತ್ ಬರ್ಬೇಕು. ನಮ್ಗಿಂತ ಮುಂಚೆ ಬರ್ತೀವಿ ಅಂದವರು ಇನ್ನೂ ಬಂದಿಲ್ಲ. ಮೇಕ್ರಿ ಸರ್ಕಲ್ ಹತ್ರ ಸಿಗಾಕಂಡ್ರು. 8 ಗಂಟೆ ಆಗಿದೆ, 11 ಗಂಟೆ ಫ್ಲೈಟ್, ಇನ್ನೂ ಇಲ್ಲೇ ಇದೀವಿ. ಸೊ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ನಿನ್ನೆ ಹೋಗಿ ಬಂದಿದ್ದೀವಿ. ಸೊ ವೆಂಕಟರಮಣ ಸ್ವಾಮಿಗೆ ಇನ್ನೊಂದ್ಸಲಿ ಓಡ್ತೀವಿ ಅಂತ ಹೇಳಿದ್ವಿ. ಹಾಂ, ಎಲ್ಲ ಕರೆಕ್ಟಾಗಿ ಆಗಿ ಬಂದರೆ ಇನ್ನೊಂದ್ಸಲಿ ಹೋಗ್ತೀವಿ ಕುಗಿ ತಕ್ಷಣ ಅಂತ ಅಂದಿದ್ದೀವಿ. ಸೊ ಈಗ ಅಲ್ಲಿ ಡ್ರೋನ್ ಪಾಸ್ ಆಗಿದ ತಕ್ಷಣ ಇನ್ನೊಂದ್ಸಲಿ ತೃಪ್ತಿಗೆ ತಿಂಗಳು ವರ್ಷ ಹೋಗ್ತೀವಿ ಅಂತ ಹರ್ಸ್ಕೊತಾರೆ. ಎಲ್ಲ ಈಗ ಹೋಗಿ ಗೇಟ್ ಹತ್ರ ಕಾಯಿನಲ್ಲ, ಅದು ಲಾಂಜಲ್ಲಿ ಫಸ್ಟ್ ಟೈಮ್ ಲಾಂಜ್ ಹೋಗೋಣ. ಲಾಂಜ್ ಇದೆ, ಲಾಂಜಲ್ಲಿ ಅಂದರೆ ಅದು ಕಾರ್ಡು ವೀಸಾ ಕ್ರೆಡಿಟ್ ಕಾರ್ಡ್ಸ್ ಇದ್ದರೆ ಆಗುತ್ತೆ. ನಾವು ನಿಯೋ ಗ್ಲೋಬಲ್ ಅಂತ ಒಂದು ಕಾರ್ಡ್ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಆಪ್ಷನ್ ಇರುತ್ತೆ, ಹೋಗ್ಬಿಟ್ಟು ವೇಟ್ ಮಾಡಬೇಕು. 11 ಗಂಟೆ ಫ್ಲೈಟು, ಮಾರ್ನಿಂಗ್ ಇನ್ನು 9:30. ಆಮೇಲೆ ಇನ್ನೊಂದು ಏನು ಅಂದರೆ, ಈಗ ರೈಟಿಗೆ ಕ್ಯಾಮ್ರಾ ತಿರ್ಸಿದ್ರೆ ನಮ್ಮ ಜ್ಯೂಸ್ ಬರಬೇಕಾದ್ರೆ ತೊಗೊಂಡು ಇಲ್ಲಿ ಹೋಗಿ ಇಲ್ಲೇ ಇದಲ್ಲ. ಫೈನಲಿ ಬಂದು ಕೂತಿದ್ದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇವಾಗ ಇನ್ನೂ ಅಷ್ಟು ಟೈಮು ಕೇಳ್ಕೊಂತಿದ್ದೀವಿ. ಫಸ್ಟ್ ಅದೇಳು HDFC ಲಾಂಜ್. ಇಲ್ಲಿ 2 ಲಾಂಜ್ ಇದೆ, ಒಂದು ಪ್ರೀಮಿಯಮ್, ಇದೊಂದು HDFC ಇದು. ನಾವು ಒಂದು ನಿಯೋ ಗ್ಲೋಬಲ್ ಕಾರ್ಡ್ ಅಂತ ಮಾಡಿದ್ವಿ. ಸೊ ಅದರ ಮುಖಾಂತರ ಇಲ್ಲ HDFC ವೀಸಾ ಕಾರ್ಡ್ ಮಾಸ್ಟರ್ ಕಾರ್ಡ್ ಆಕ್ಸೆಸ್ ತೊಗೊಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ ಬೇಕು, ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಬರೋದು ಗೊತ್ತಾ. ಅವ್ರ ಹತ್ರ ಯಾವುದೇ ಕ್ರೆಡಿಟ್ ಕಾರ್ಡ್ ಇರಲಿ, ಟೈಮ್ಸ್ ಇರ್ಬೋದು, ಎಮ್ಮಿನ HDFC ಇರ್ಬೋದು, ವೀಸಾ ಮಾಸ್ಟರ್ ಕಾರ್ಡ್ ಸ್ವಲ್ಪ ಅಲ್ಲೇ ದೊಡ್ಡದಾಗ ತೊಗೊಂಡ್ರೆ ನಾನ್ ಆಕ್ಸೆಸ್ ಇರುತ್ತೆ ಎಲ್ಲ ಕಡೆ. ಇಲ್ಲ ಅವರ ನಿಜಾನೆ. ಹಾಂ, ನಿಜ ಗೊತ್ತಿಲ್ಲ ಅದು ನಿಜ. ಅಲ್ಲಿ ಭರತ್ ಅವರು ಎಲ್ಲಿ ಹಿಂದೆ ಕಾಣಿಸಿದ್ರು, ಬಟ್ ನಾನು ಫಸ್ಟ್ ಬಂದೆ. ಹರ್ಷ ಅವರು ಟೀಮ್ ಸೆಕೆಂಡ್ ಬಂತು. ಎಲ್ಲರಿಗಿಂತ ಮುಂಚೆ ಇರಬೇಕಾಗಿರೋ ವ್ಯಕ್ತಿನೇ ಲಾಸ್ಟ್ ಬಂದಿದ್ದಾರೆ. ಸೊ ಇಲ್ಲಿ ಸಿಟಿ ಇದು ಸ್ಕ್ರಿಪ್ಟೆಡ್. ನನಗೆ ವಿಕ್ರಮ್ ಹೇಳಿದ್ರು ಮುಂಚೆ ಹಿಂಗೆ ಹೇಳ್ತೀನಿ ಅಂತ, ದಿಸ್ ಇಸ್ ಸ್ಕ್ರಿಪ್ಟೆಡ್, ಡೋಂಟ್ ಬಿಲೀವ್. ನಮ್ಮನ್ನ ಸಿಂಗಾಪುರ್ ನೋಡ್ತೀವಿ ಅಂದ್ರೆ ಕರ್ಕೊಂಬಿಟ್ಟು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಬಿಟ್ಟು ಹೋಗ್ಬಿಡೋರು ಸ್ವಲ್ಪ ಇದ್ರೆ ಎಲ್ಲ ಮಾಡಿದೆ. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ನಾನಲ್ಲ ಇದು, ಸಾರಿ ಸರ್. ಏನು ಸೂಪ್ ಹುಡುಗಿ ಅವ್ರಿಗೆ. ಸೊ ಇಲ್ಲಿ ಇವಾಗ ಏನಾಗುತ್ತೆ ಅಂದರೆ, ಬರೀ 2 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ಸರ್ ಏನಾಯ್ತು, ಏನೇನು ತಂದಿದ್ದೆ ಆಯ್ತು ಅಲ್ಲಿ, ಏನು ಬೇಕು ಗೊತ್ತಿಲ್ಲ. ನಾನು ತೊಗೊಂಬಂದಿದ್ದೆ, ಏನು ಬೇಕು ಗೊತ್ತಿದ್ದೀನಿ. ಸಲಾಡು, ಮೊಸರನ್ನ, ಚಿಕನ್ ಸಾಸೇಜ್ ಆ್ಯಂಡ್ ಚಿಕನ್ ಆ್ಯಂಡ್ ಆಪಲ್ ಸಾಸೇಜ್ ಥರ. ಸೊ ಫ್ಲೈಟಿಗೆ ಊಟ ತೊಗೊತಾ ಇದ್ದೀವಿ ಎಲ್ಲರೂ. ಒಂದು ಚೆನ್ನಾಗಿ ತೋರಿಸಲ್ಲ ಬರದ್ದು ವೆಜ್ಜು ಅಷ್ಟು ಅಷ್ಟೊಂದು ಟೇಸ್ಟ್ ಕೊಡ್ತು ತಿನ್ನೋದು. ಅವನ್ನೆಲ್ಲ ಖಾಲಿ ಮಾಡ್ಬಿಟ. ಒಂದು ಸೂಪ್, ಚಿಕನ್ ಸಾಸೇಜು, ಪನ್ನೀರ್ ತೊಗೊಂಡಿದ್ದಾರೆ. ಆಮೇಲೆ ನಾನು ಒಂದು ಪಾಸ್ತಾ ತೊಗೊಂಡಿದ್ದೀನಿ. ಸೊ ಇದು ಬಂದು ಲೈಟಾಗಿ ತೊಗೊಂಡಿದ್ವಿ, ಯಾಕಂದರೆ ಇದರಲ್ಲಿ ಫ್ಲೈಟಲ್ಲಿ ಫ್ಲೈಟಲ್ಲಿ ಫುಡ್ ರಿವ್ಯೂ ಮಾಡೋಣ ಅಂತ. ಆಮೇಲೆ ಇದು ಎಲ್ಲನೂ ಬಂದು ಬರೀ 2 ರೂಪಾಯಿ, ಅನ್ಲಿಮಿಟೆಡ್ ಊಟ, ಲಾಂಚ್ ಆಕ್ಸೆಸ್ಸು, ಫುಲ್ ಇಲ್ಲಿ ನೀವು ಮಲ್ಕೊಂಡು ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಬೇಕಾದ್ರೂ ತಿನ್ಬೋದು.
ಡ್ರಿಂಕ್ಸ್ ಬೇಕು ಅಂದರೆ ಅದಕ್ಕೆ ಮಾತ್ರ ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ. ಸೊ ಇದು ಬರೀ ವೀಸಾ ಕಾರ್ಡು ಮಾಸ್ಟರ್ ಕಾರ್ಡು ಈ ಥರ ಇದ್ದರೆ ಮಾತ್ರ. ಬಟ್ 2 ರೂಪಾಯಿ ಊಟ ತಿನ್ನೋದಕ್ಕೋಸ್ಕರ ಒಂದು 25,000 ರೂಪಾಯಿ ಖರ್ಚು ಮಾಡಿಕೊಂಡು ಟಿಕೆಟ್ ಮಾಡಿಕೊಂಡು ಟ್ರಿಪ್ ಹೋಗಬೇಕಾಗತ್ತೆ. ವೀಸಾ ಬೇರೆ ಕಾರ್ಡ್ ಅದೆಲ್ಲ ಮಾಡಿದ್ರೆ ಇಲ್ಲಿ 2 ರೂಪೀಸ್ ಫುಲ್ ಊಟ ಬರೀ. ಆಮೇಲೆ ಡೆಬಿಟ್ ಕಾರ್ಡ್ ವೀಸಾ ಮಾಸ್ಟರ್ ಕಾರ್ಡ್ ತರಬಾರ್ದು. ಕ್ರೆಡಿಟ್ ಕಾರ್ಡ್ ವೀಸಾ ಮಾಸ್ಟರ್ ಕಾರ್ಡ್ ತಂದರೆ ಲೋನ್ ಜಾಕೆ ಸಿಗೋದು. ಆಮೇಲೆ ಡೆಬಿಟ್ ಕಾರ್ಡಲ್ಲಿ ತಂದರೆ ಲೋನ್ ಜಾಕೆ ಸೇರ್ತ ಅನ್ಕೋಬೇಡಿ, ಗೊತ್ತಿಲ್ಲರು ಎಷ್ಟೋ ಜನ ಗೊತ್ತು ಇಲ್ಲ ಅದೇ ಮಾಡೋದು, ನಾವು ಅದೇ ಮಾಡಿದ್ವಿ. ಸೊ ಕ್ರೆಡಿಟ್ ಕಾರ್ಡ್ ಇದ್ದರೆ ಆಗುತ್ತೆ. ಈಗ ತಿನ್ಬಿಟ್ಟು ಆಮೇಲೆ ಸಿಕ್ಕಿ. ಎಲ್ಲಿಗೆ ಈ ಪಯಣ? ಎಲ್ಲಿಗೆ ಪಯಣ ಏಕಾಗಿ ಸಂಚಾರಿ. ನಮ್ಮ ಡ್ರಾಪ್ ಆಗ್ತಾರ ಏನು? ಇಲ್ಲೇ ಪಕ್ಕದಲ್ಲೇ ಇದೆ, ಇಲ್ಲಿ ಡ್ರಾಪ್ ಕೇಳಿದ್ರೆ ಮಕ್ಕೊಡ್ತಾರೆ. ಎಲ್ಲಿದೆ? ಇಲ್ಲೇ ಅಲ್ಲೇ ಬಂದು. ಸೊ ಆ ಕಡೆಯಿಂದ ನಡ್ಕೊಂಡು ಹೋದರೆ ಏನೋ ತಿಂದು, ಇವಾಗ 2 ರೂಪಾಯಿ ಅನ್ಲಿಮಿಟೆಡ್ ತಿನ್ಬಲ್ಲ, ಅದನ್ನು ಕರೆಸ್ಬೇಕು ಅಂದರೆ ಆ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು. ಆದರೆ ಅದು ನಡೆಯೋಕ್ಕೆ ಸೋಂಬರಿ ತಾನೆ, ತುಂಬ ದೂರ ನಡ್ಕೊಂಬೋದಿದೀವಲ್ಲ, ಅದಕ್ಕೆ ಇಲ್ಲಿ ನಿಂತ್ಕೊಂಡು ಕರ್ಕೊಂಡು ಹೋಗೋದು ಅದೇ ಹೋಗೋಣ. ಹರ್ಷ ವರ್ಕೌಟ್ ಮಾಡ್ತಾ ಇದ್ದಾನೆ ಜಿಮ್ ಬಡಿ, ನೀನೇ ಈ ಕಡೆದು ಬರ್ತಾನೆ ಕೆಲವರು. ಹರ್ಷ ಸ್ವಲ್ಪ ಬಿಟ್ಟಿದ್ದಾನೆ, ಬ್ರೇಕ್ ಕೊಟ್ಟಿದ್ದಾನೆ, ಹೊಟ್ಟೆ ಸ್ವಲ್ಪ ಆಚೆ ಬಂದಿದೆ. ಮತ್ತೆ ಚಿಕನ್ ಸಾಸೇಜ್ ಚೆನ್ನಾಗಿತ್ತು, 2 ರೂಪಾಯಿಗೆ ಅನ್ಲಿಮಿಟೆಡ್ ಅಲ್ಲ ಸಾಸೇಜಸ್, ಅದೂ 2 ರೂಪಾಯಿಗೆ ಅನ್ಲಿಮಿಟೆಡ್ ಅಲ್ಲ, ಪ್ರೋಟೀನ್ ಇಂಟೇಕ್ ಜಾಸ್ತಿ ಆಗಿದೆ. ಸಲಿ ತಿನ್ಬಿಟ್ವಿ ಚೆನ್ನಾಗಿತ್ತು. ಸೊ 2 ರೂಪಾಯಿಗೆ ಅನ್ಲಿಮಿಟೆಡ್ ಊಟ, ಫಸ್ಟ್ ಟೈಮು ತೋರಿಸ್ತಾರೆ ಅದು. ನಾವು ಯಾರು ಬೇಕಾದ್ರೆ ಪಡಿಬೋದು, ಜಸ್ಟ್ ಒಂದು ಟಿಕೆಟ್ ಮಾಡಿ, ಒಂದು ವೀಸಾ ಇರಲಿ, ಒಂದು ವೀಸಾ ಕಾರ್ಡ್ ಇರಲಿ, ವೀಸಾ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಲ್ಲ ಮಾಸ್ಟರ್ ಕಾರ್ಡ್ ಅಷ್ಟೇ. ನಿಯೋ ಗ್ಲೋಬಲ್ ಅವ್ರಿಗೆ ಪಬ್ಲಿಸಿಟಿ ಬೇಜಾನ್ ಕೊಡ್ತಾಯಿದ್ವಿ, ಅವ್ರು ಸ್ಪಾನ್ಸರ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಇಂಟರ್ನ್ಯಾಷನಲ್ ಟ್ರಿಪ್ಗಳಿಗೆ ನಮಗೆ ಸಹಾಯ ಆಗುತ್ತೆ, ನಮ್ಮ ಆಡಿಯನ್ಸ್ಗೂ ಒಳ್ಳೊಳ್ಳೆ ಜಾಗ ನೋಡೋ ಚಾನ್ಸಸ್ ಇರುತ್ತೆ. ಸೊ ನಿಯೋ ಗ್ಲೋಬಲ್ ಅವರೇ ನೋಡ್ತಾ ಇದ್ರೆ ಸ್ಪಾನ್ಸರ್ ಕರೋ. ಸೈನಿಂಗ್ ಆಫ್ ಪಾರ್ಟ್ 1 ಫ್ರಮ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೈನಿಂಗ್ ಆಫ್ ಸೈನಿಂಗ್ ಪಾರ್ಟ್ 1 ಪಾರ್ಟ್ 1 ಓಕೆ ಇಂಟರ್ವಲ್ ಬ್ಯಾಂಕ್. Nice to see you.